ಶಮನೇವಾಡಿಯಲ್ಲಿ ಸಿಸಿ ಒಳಚರಂಡಿ ಕಾಮಗಾರಿ ಉದ್ಘಾಟನೆ. ಚುಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮ ಪಂಚಾಯಿತಿಯ 14 ಮತ್ತು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಪದ್ಮಾವತಿ ಬ್ಯಾಂಕಿನಿಂದ ರಾಕೇಶ್ ತರದಾಳೆ ತೋಟದವರೆಗೆ ಅಂದಾಜು 2 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ಒಳಚರಂಡಿ ಕಾಮಗಾರಿಯನ್ನು ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಜಯಕುಮಾರ್ ಖೋತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕುಮಾರ್ ಹೆರಿಗೆ, ರಾಜ್ಕುಮಾರ್ ಖೋತ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಾಬುಸಾಬ್ ಖೋತ್ ಪೂಜೆ ಸಲ್ಲಿಸಿದರು. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹೊಸ ಸದಸ್ಯರಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ, ಕರ್ನಾಟಕ ಘನ ಸರ್ಕಾರದ ಮುಜರಾಯಿ ಖಾತೆ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟಿಗಮಠ್ ಹಾಗೂ ಗ್ರಾಮದ ಅಭಿವೃದ್ಧಿ ಸಲುವಾಗಿ ನಮಗೆ ವಿಶೇಷವಾದ ಸಹಕಾರ ಮಾಡಿ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರಾದ ಅಣ್ಣಾಸಾಹೇಬ್ ಬೆಂಡವಾಡೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ಶಮನೇವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ 14 ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಪದ್ಮಾವತಿ ಬ್ಯಾಂಕ್ದಿಂದ ರಾಕೇಶ್ತಾರದಾಳೆ ಇವರ ತೋಟದವರೆಗೆ ಸುಮಾರು 2 ಲಕ್ಷ ರೂಪಾಯಿ ತನಕ ಒಳಚರಂಡಿ ಸಿಸಿ ಒಳಚರಂಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತಿಲ್ಲ ನಮ್ಮ ಗ್ರಾಮದ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಂತ ಜೇಕೋಮನ ಖೋತ್, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಂತ ಭೂಸಮನ ಖೋತ್, ಯುವ ನೇತಾರದ ಜಿತೇಶ್ ಖೋತ್ ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರು ಇವತ್ತಿಲ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಜೇಕೋಮನ ಖೋತ್ ಇವರಿಗೂ ಸಹ ಪಂಚಾಯಿತಿ ಧನ್ಯವಾದಗಳು. ಶಮನೇವಾಡಿ ಇಲ್ಲಕ ವಿಶೇಷವಾಗಿ ಹೇಳೋದಂದ್ರೆ ಸುಮಾರು 8 ತಿಂಗಳಿಂದಲ್ಕ ನಾವು ಬಂದು ಅಧಿಕಾರ ವಹಿಸಿದ ನಂತರ ಇಲ್ಲಕ ಪ್ರತಿಯೊಂದು ಇಲ್ಕ ಅಗ್ದಿ ಸುಸಜ್ಜತೆ ಯಾವ್ಯಾವ ರಸ್ತೆಗಳಾಗಲಿ ಎಲ್ಲ ಇಲ್ಕ ನಾವು ಯೋಚನೆ ಮಾಡ್ತೇವೆ. ಸ್ವಚ್ಛ ಗ್ರಾಮ ಸಲುವಾಗಿ ಇಲ್ಕ ನಾವು ಹಗಲು ರಾತ್ರಿಕ ಎಲ್ಲರೂ ಇಲ್ಕ ಎಲ್ಲೆಲ್ಲಿ ಐತಿ ಅದೆಲ್ಲ ಯೋಚನೆ ಕೆಲಸ ಮಾಡ್ತಿದ್ದೆವು. ಇದೇ ಪ್ರಕಾರ ಇಲ್ಕ ಮತ್ತು ಈಗಾಗಲೇ ಇಲ್ಲಿ ನಿಮ್ಗೆ ಹೇಳೋದಂದ್ರೆ ಸ್ವಚ್ಛ ಗ್ರಾಮ ಉಳಿಸೋದ್ರಲ್ಲಿ ಇಲ್ಕ ಪ್ರತಿಯೊಂದು ಮನೆಗೆ 2 ಬಕೆಟ್ ಸಕಟ್ ಕೊಡಿದೆವು. ಎಲ್ಲ ಹೆಣ್ಮಕ್ಳು ಇಲ್ಕ ಬಕೆಟ್ದಾಗ ಕಸ ತಂದಿಲ್ಕ ನಮ್ಮ ಟೆಂಪೋದಾಗ ಹಾಕಕ್ಕದರು. ಇದೇ ಪ್ರಕಾರ ಎಲ್ಲ ನಾವು ಸ್ವಚ್ಛ ಗ್ರಾಮ ಇಲ್ಕ ಯೋಚನೆ ಉಳಿಸೋಲ್ಲ ಪ್ರಯತ್ನ ಮಾಡ್ತಿದ್ದೆವು. ಇವತ್ತು ನಿಜವಾಗಿ ಇಲ್ಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಹಾಗೂ ರಾಷ್ಟ್ರದ ನಾಯಕರಂತ ಮೋದಿಜಿ ಅವರು ಇಲ್ಕ 72ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಸತತವಾಗಿ ಇಲ್ಕ 20 ದಿವಸ ಇಲ್ಕ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹೆಮ್ಮೆಕೊಂಡಿದ್ದೆವು. ಈ ಕಾರ್ಯಕ್ರಮ ಇಲ್ಕ ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದಿರ್ತಾರೆ ಅವ್ರಿಗೆ ಗ್ರಾಮ ಪಂಚಾಯತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿಲ್ಕ ಮುಂದಿನ ಕೆಲಸಗಳು ನಾವು ಇಲ್ಕ ವ್ಯವಸ್ಥೆ ನಾವು ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿ ನಮ್ಮ ಈ ಕೆಲಸ ಮಾಡಲಿಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯ ಅಂತ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ನಮ್ಮ ಮುಜರಾಯಿ ಖಾತೆಯ ಸಚಿವರಾದಂಥ ಶಶಿಕಲಾ ವೈನಿ ಜೊಲ್ಲೆ, ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ ಸದಸ್ಯನಂತ ಮಾತೇಶನ ಕೌಟಿಮಠ್ ಎಲ್ಲರೂ ಇಲ್ಲಕ ನಮಗಿಲ್ಲಕ ಸಂಬಳದ ಯಾವುದೇ ಕೆಲಸ ಇತ್ತಂದ್ರೆ ನಮಗೆ ಭಾಳ ಸಹಕಾರ ಮಾಡ್ತಾರೆ. ಅವ್ರಿಗೆ ಇಲ್ಕ ನಮ್ಮ ಪಂಚಾಯತಿಯಿಂದ ಇಲ್ಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾಡ್ಕಿದೆವು. ನೋಡಲು ಏನೇನೈತಿ ಇಲ್ಕ ಪ್ರಯತ್ನ ಸ್ವಚ್ಛ ಗ್ರಾಮದ ಸಲುವಾಗಿ ನಾವು ಉದ್ದೇಡಿದೆವು. ಮಹಾತ್ಮ ಗಾಂಧೀಜಿ ಪುರಸ್ಕಾರ ಸಿಗುವಂಥ ಪ್ರಯತ್ನ ಮಾಡಿದೆವು. ಇನ್ನು ಕೆಲವೇ ದಿವಸದಾಗ ಅದರ ರಿಸಲ್ಟ್ ಬರ್ತೈತಿ. ಬಂದ ನಂತರ ಇಲ್ಕ ಅದ್ರ ನಾವು ಮುಂದಿನ ಕ್ರಮ ಇಲ್ಕ ಕೈಗೊಳ್ತೇವೆ ಹೇಳ್ತೇವೆ ಅಥವಾ ಧ್ಯಾನಕ್ಕೆ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಜಯಕುಮಾರ್ ಖೋತ್, ಯುವ ನಾಯಕರಾದ ಜಿತೇಶ್ ಖೋತ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಾಬುಸಾಬ್ ಖೋತ್, ಗ್ರಾಮದ ಮುಖಂಡರಾದ ಅಣ್ಣಾಸಾಹೇಬ್ ಬೆಂಡವಾಡೆ, ಕುಮಾರ್ ಹೆರಿಗೆ, ರಾಜು ಖೋತ್, ಪ್ರಕಾಶ್ ಉಮಾಜೆ, ಭರತ್ ಖೋತ್, ಶೀತಲ್ ಶಿರುಗುಪ್ಪೆ, ರಾಜು ಶಿಂದೆ, ಪ್ರದೀಪ್ ಖೋತ್, ರಾಜು ಕೋಳಿ, ಸುನೀಲ್ ಕಾರದ್ಗೆ, ಗುತ್ತಿಗೆದಾರ ಸಮ್ಮೇದ್ ಖೋತ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಾವೀರ್ ಪೂಜಾರಿ, ಸಜ್ಜನ್ ಕಾಂಬ್ಳೆ, ರಾಜು ಕಮತೆ, ಸೋಮನಾಥ್ ಕೋಳಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎಲ್ಎಸ್ ಶಿಂದೆ, ಸಿಬ್ಬಂದಿಗಳಾದ ಸುಮಿತ್ ಸಿರುಗುಪ್ಪೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.